ನೀವು ನೋಡ್ತಾ ಇದ್ದೀರಾ ಸುವರ್ಣ. ಏನಾದರೂ ಈ ರೂಮ್ ಬಂದಿದ್ದು ಗೊತ್ತಾದರೆ ಏನು ಮಾಡ್ತಾರೋ ಏನೋ. ಗಣಪ ನೀನೇ ಕಾಪಾಡು. ಅದು ನಿನಗೆ ನಾನು ಅವತ್ತೇ ಹೇಳಿದೆ ಈ ರೂಮಿಗೆ ಬರಬೇಡ ಅಂತ. ಮತ್ತೆ ಯಾಕೆ ಬಂದೆ ವಿಷ್ಣು? ಅದು ಮಾತಾಡ್ಬೇಡ. ಏನದು ಕೈಲಿ ಬಿಸಾಕು ಬಿಸಾಕು ಅಂದೆ. ನಾನು ಅವತ್ತು ನಿನಗೆ ಮದುವೆ ಆಗೋಕ್ಕೂ ಮುಂಚೆ ಹೇಳಿದ ಮಾತುಗಳೆಲ್ಲ ಮರ್ತು ಹೋಯ್ತಾ? ನನ್ನ ಹಳೆ ಜೀವನದ ಕಹಿ ನೆನಪುಗಳನ್ನೆಲ್ಲ ಕೆದಕ್ಬೇಡ ಅಂತ ದಯವಿಟ್ಟು ನನ್ನ ನಂಬು ಅಂತಾನೂ ಹೇಳಿದ್ದೆ. ಆದರೂ ನೀನು ಈ ರೂಮಿಗೆ ಬಂದು ನನ್ನ ಹಳೆ ನೆನಪುಗಳಲ್ಲಿ ಏನಾದರೂ ಸಿಗ್ಬೋದಾ ಅಂತ ಹುಡುಕ್ತಾ ಇದೆಯಾ? ನನ್ನ ಮೇಲೆ ಏನಾದರೂ ಡೌಟ್ ಬಂದಿದೆಯಾ? ನೀನು ಈ ಮನೆಗೆ ಬಂದಿರೋದು ನಮ್ಮ ಪ್ರೀತಿ ಸಾಬೀತುಪಡಿಸೋಕೋ ಅಥವಾ ನನ್ನ ಹಳೆ ಜೀವನದ ಸತ್ಯ ತಿಳ್ಕೊಳ್ಳೋಕೋ? ವಿಷ್ಣು ದಯವಿಟ್ಟು ಏನೇನೋ ಮಾತಾಡಬೇಡಿ. ನನಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಯಾವ ಆಸಕ್ತಿನೂ ಇಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ನಾನು ನಿಮ್ಮನ್ನ ಸಂಪೂರ್ಣವಾಗಿ ನಂಬಿದ್ದೀನಿ. ಆ ನಂಬಿಕೆಗೆ ನೀವು ಮೋಸ ಮಾಡಲ್ಲ ಅಂತ ನನಗೆ ಗೊತ್ತು. ಇನ್ನೀ ರೂಮ್ ಬಗ್ಗೆ, ಈ ರೂಮಲ್ಲಿರೋ ಈ ಹುಡುಗಿ ಫೋಟೋ ಬಗ್ಗೆ ಇನ್ಯಾವತ್ತೂ ನಿಮ್ಮನ್ನ ಏನು ಕೇಳೋದಿಲ್ಲ. ನಿಮಗೆ ಯಾವತ್ತ ಈ ವಿಚಾರದ ಬಗ್ಗೆ ಹೇಳಬೇಕು ಅನ್ಸುತ್ತೋ ಅವತ್ ಹೇಳಿ. ಹೇಳ್ಬಾರ್ದು ಅನ್ಸಿದ್ರೆ ಖಂಡಿತ ಹೇಳ್ಬೇಡಿ. ಮತ್ತ್ಯಾಕೆ ಈ ರೂಮ್ಗೆ ಬಂದೆ? ಅತ್ತೆ ಹೇಳಿದ್ರು ಈ ರೂಮ್ ಕ್ಲೀನ್ ಮಾಡು ಅಂತ, ಅದಕ್ಕೆ ಬಂದೆ. ವಿಷ್ಣು ನೀವಲ್ಲಿ ಹೋಗಿ ಜಗಳ ಆಡಬೇಡಿ ಪ್ಲೀಸ್. ರಜನಿ ನೀನ್ ಸುಮ್ಮನಿದ್ಬಿಡು. ವಿಷ್ಣು ವಿಷ್ಣು ಇವ್ರು ಹೋಗಿ ಕುಸುಮ ಅವ್ರ ಹತ್ರ ಜಗಳ ಆಡಿದ್ರೆ ಅದಕ್ಕೂ ಕಾರಣ ನಾನೇ ಆಗ್ತೀನಿ. ಮೊದ್ಲು ಇವ್ರನ್ನ ತಡಿಬೇಕು. Oh.
ವಿಷ್ಣು ರಜಿನಿ ಜೊತೆ ಜಗಳ ಆಡಿ ಅವಳನ್ನ ಈ ಮನೆಯಿಂದ ಓಡಿಸಿರ್ತಾನಲ್ವಾ? ನೀವೇನ ರಜನಿಗೆ ಆ ರೂಮ್ ಕ್ಲೀನ್ ಮಾಡಕ್ ಹೇಳಿದ್ದು? ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಆಗ್ಲೇ ಹೋಗಿ ನನ್ನ ಮಗನಿಗೆ ಚಾಡಿ ಹೇಳಿದ್ಯಾ? ಇದನ್ನೆಲ್ಲ ಎಲ್ಲಿ ಕಲಿತೆ ನೀನು? ಯಾರು ಬಂದು ನನಗೆ ಚಾಡಿ ಹೇಳಿಲ್ಲ. ಯಾರಾದ್ರೂ ಬಂದು ಚಾಡಿ ಹೇಳಿದ್ರೆ ಅದನ್ನ ಕೇಳಕ್ಕೆ ನಾನು ಚಿಕ್ಕ ಮಗು ಅಲ್ಲ. ಯಾಕೆ ಅವಳನ್ನ ಆ ರೂಮಿಗೆ ಕಳಿಸಿದ್ರಿ? ಅದನ್ನ ಅವಳನ್ನೇ ಕೇಳು, ಹೇಳ್ತಾಳೆ. ನಾನು ನಿಮ್ಮನ್ನ ಕೇಳ್ತಾ ಇರೋದು ಯಾಕೆ ಕಳ್ಸಿದ್ರಿ ಅಂತ. ಜಾಸ್ತಿ ಮಾತಾಡಬೇಡ ವಿಷ್ಣು. ಆ ರೂಮ್ ಕ್ಲೀನ್ ಆಗಬೇಕಾಗಿತ್ತು, ಅದಕ್ಕೆ ಕಳಿಸ್ದೆ ಅಷ್ಟೇ. ಆ ರೂಮ್ ಕ್ಲೀನ್ ಮಾಡಿ ನಿಮ್ಗೇನಾಗ್ಬೇಕು? ಇಷ್ಟು ದಿನ ಅದಾಗೆ ಬಿದ್ದಿತ್ತು ತಾನೇ. ಇಷ್ಟು ದಿನ ಹಾಗೆ ಬಿದ್ದಿತ್ತು ಅಂತಾನೆ ಇವಳನ್ನ ಆ ರೂಮ್ ಕ್ಲೀನ್ ಮಾಡಕ್ ಕಳ್ಸಿದ್ರು. ಆ ರೂಮ್ನ ಕ್ಲೀನ್ ಮಾಡೋದ್ ಬಿಟ್ಟು ಹೋಗಿ ನನ್ನ ಮಗನಿಗೆ ಚಾಡಿ ಹೇಳಿದ್ಯಾ? ನೋಡಿ, ಯಾರು ಬಂದು ಏನು ಹೇಳಿಲ್ಲ. ನಾನು ಅವತ್ತಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ, ಇವತ್ತು ಅದನ್ನೇ ಹೇಳ್ತೀನಿ. ಅನಾವಶ್ಯಕವಾಗಿ ಆ ರೂಮ್ ವಿಷಯಕ್ಕೆ ಯಾರು ಬರ್ಕೊಡ್ದು. ಯಾರಾದರೂ ಬಂದರೆ ನಾನು ಮಾತ್ರ ಸುಮ್ಮನಿರಲ್ಲ. ಏನು ಏನು ಮಾಡ್ತೀಯಾ? ಅಂಥದ್ದೇನಿದೆ ಆ ರೂಮಲ್ಲಿ? ರೂಮ್ ಕ್ಲೀನ್ ಮಾಡಿದ್ರೆ ನಿನಗೇನು ನಷ್ಟ? ನೋಡಿ, ನನ್ನ ವಿಷಯದಲ್ಲಿ ಲಾಭ ನಷ್ಟದ ಬಗ್ಗೆ ಮಾತಾಡಬೇಡಿ. ಅದನ್ನು ಮಾತಾಡೋ ಅಧಿಕಾರ ನಿಮಗಿಲ್ಲ. ವಿಷ್ಣು ಪ್ಲೀಸ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ರಜನಿ, ಮಾಡೋದಲ್ಲ ಮಾಡಿ ನಾಡ್ಕಾಡ್ಬೇಡ. ನೀನು ತಾಯಿ ಮಗನ ಮಧ್ಯೆ ಜಗ ತಂದಿಟ್ಟು ಮಜಾ ತಗೋತಿದ್ಯಾ? ಮಜಾ ತಗೋತಾ ಇರೋದು ನೀವು. ನಿಮಗೇನು ಅನ್ಸುತ್ತೆ,
ಅವಳನ್ನ ರೂಮ್ ಕಳಿಸಿದ್ರೆ ಅಲ್ಲಿರೋ ಫೋಟೋಗಳನ್ನ ನೋಡಿ ನನ್ನ ಮೇಲೆ ಡೌಟ್ ಪಟ್ಟು ನನ್ನ ಜೊತೆ ಜಗಳ ಆಡಿ ಮನೆ ಬಿಟ್ಟು ಹೋಗ್ತಾಳೆ ಅಂತನ ಇಂತ ಚೀಪ್ ಐಡಿಯಾಗಳನ್ನ ಬಿಟ್ಬಿಡಿ ನಾನು ರಜನಿ ಮನಸಿಂಗ್ ಒಂದಾಗಿದ್ದೀವಿ ಹೃದಯದಿಂದ ಒಂದಾಗಿದ್ದೀವಿ ನೀವೇನೇ ಮಾಡಿದ್ರು ಅವಳು ನನ್ನನ್ನ ಬಿಟ್ಟು ಹೋಗಲ್ಲ ಬಾ ರಜನಿ ಇದೇನತ್ತೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಹೋಗು ನಿನ್ನ ಕೆಲಸ ನೋಡ್ಕೋ ಕೋಪ ಮುಖ್ಯ ಆಯ್ತಲ್ವಾ ನಿಮ್ ಕೋಪ ಬಂದ್ರೆ ಯಾರ ಮಾತು ಕೇಳೋದೇ ಇಲ್ಲ ನೀವು ಅಷ್ಟೊಂದ್ ಕೇಳ್ಕೊಂಡೆ ಅತ್ತೆ ಹತ್ರ ಹೋಗಿ ಜಗಳ ಮಾಡಬೇಡಿ ಅಂತ ಆದ್ರೂ ನನ್ ಮಾತು ಕೇಳ್ದೆ ಅತ್ತೆ ಹತ್ರ ಹೋಗಿ ಜಗಳ ಮಾಡಿದ್ರಿ ಮತ್ತೆ ನಿನ್ ವಿಚಾರದಲ್ಲಿ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ನೋಡ್ಕೊಂಡು ಸುಮ್ಮನಿರು ಅಂತ್ಯ ರಜನಿ ನಿಮ್ಗೆ ಯಾರಾದ್ರೂ ನೋವು ಮಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ ಈಗ ನೋಡಿ ಎಲ್ಲದಕ್ಕೂ ಕಾರಣ ನಾನೇ ಆಗ್ತೀನಿ ಅದು ಅಲ್ಲದೆ ಆ ರೂಮ್ಗೆ ಹೋಗಿದ್ದಕ್ಕೆ ನೀವು ನನ್ನ ಬೈತೀರಾ ಹೋಗಿ ಇಲ್ಲಿಂದ ಅದಕ್ಕೆ ಕಣೋ ರಜನಿ ಸಾರಿ ಕೇಳಕ್ ಬಂದಿತ್ತು ಈಗ ನಿನ್ ಕೋಪ ಕಮ್ಮಿ ಆಗಕ್ಕೆ ನಾನು ಏನ್ ಮಾಡ್ಬೇಕು ನಿನ್ಗೊಂದ್ ಮುದ್ದು ಕೊಟ್ರೆ ಸಾಕ ಬೇಕಾಗಿಲ್ಲ ಬೇಕಾಗಿಲ್ಲ ಅಂದ್ರೆ ಒಂದು ಬೇಡ ಜಾಸ್ತಿ ಬೇಕು ಅಂತ ಕೇಳ್ತಾ ಇದೀಯಾ ಏನು ಬೇಕಾಗಿಲ್ಲ ನೀವ್ ಇಲ್ಲಿಂದ ಹೋಗಿ ಸರಿ ನಾನ್ ಕೊಡಲ್ಲ ನೀನೇ ಕೊಡು ವಿಷ್ಣು ಯಾರಾದ್ರೂ ನೋಡಿದ್ರೆ ತುಂಬಾ ಕಷ್ಟ ಆಗತ್ತೆ ಮೊದ್ಲಿಂದ ಹೋಗಿ ನೋಡು ನನ್ಗೆ ಇವಾಗ ಕೋಪ ಬರ್ತಾ ಇದೆ ನಾನ್ ಕೊಡಕ್ ಬಂದ್ರೆ ಬೇಡ ಅಂತ್ಯ ಹೋಗ್ಲಿ ನೀನಾದ್ರೂ ಕೊಡು ಅಂದ್ರೆ ಆಗಲ್ಲ ಅಂತ್ಯ ಮತ್ತೆ ಹೇಗೆ ನಮ್ ಜೀವನ ನೋಡು ಗಂಡನಾಗಿ ಹೆಂಡತಿ ಹತ್ರ ಕೇಳ್ತಾ ಇದ್ದೀನಿ ನನಗೊಂದು ಮುತ್ತು ಬೇಕು ಅಷ್ಟೇ ಆಗಲ್ಲ ಓ ನಿನಗೆ ಹೀಗೆ ಬೇಡಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ ಗಂಡನ ಸ್ಥಾನದಲ್ಲಿ ನಿಂತ್ಕೊಂಡು ಆಜ್ಞೆ ಮಾಡಬೇಕು ಅನ್ಸುತ್ತೆ ಗಂಡನಾಗಿ ಹೆಂಡತಿ ಹತ್ರ ಕೇಳ್ತಾ ಇದ್ದೀನಿ ನನಗೊಂದು ಮುತ್ತು ಕೊಟ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಕೊಡ್ಲಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ ನಾನೇ ಕೊಡ್ತೀನಿ ಬೇಡ ಹತ್ರ ಬರ್ಬೇಡ ವಿಷ್ಣು ಪ್ಲೀಸ್ ಹತ್ರ ಬರ್ಬೇಡ ಬೇಡ ಸರಿ ಹಾಗಿದ್ರೆ ನೀನೆ ಕೊಡು ಇಲ್ಲ ಬೇಡ ಯಾರಾದ್ರೂ ನೋಡ್ತಾರೆ ಸರಿ ಹಾಗಿದ್ರೆ ನಾನು ಟೆರೆಸ್ ಮೇಲೆ ಕಾಯ್ತಾ ಇರ್ತೀನಿ ನೀನು ಬರ್ತ್ಯಾ ಮುತ್ತು ಕೊಡ್ತೀಯ ಅಷ್ಟೇ ಬೇಗ ಕೆಲಸಗಳು ಮುಗಿಸ್ಬಿಡ್ ಬಾ ಓಕೆನಾ ಹ್ಞೂ
ರಜಿನಿನ ಈ ಮನೆಯಿಂದ ಓಡಿಸಬೇಕು ಅನ್ಕೊಂಡ್ವಿ ಆಗಲಿಲ್ಲ ವಿಷ್ಣುನ ರಜಿನಿಯಿಂದ ದೂರ ಮಾಡಬೇಕು ಅಂತ ಹೊಸ ಪ್ಲಾನ್ ಮಾಡಿದ್ವಿ ಅದು ವರ್ಕ್ ಔಟ್ ಆಗಲಿಲ್ಲ ಆ ರಜಿನಿ ಇನ್ನು ನಮ್ಮ ಮನೆಯಲ್ಲೇ ಇದ್ದಾಳೆ ಮುಂದೆ ಏನಂತೆ ಮಾಡೋದು ನಿಕಿತ ನಾನು ಯಾರು ಈ ರಾಜವರ್ಧನ್ ಕುಟುಂಬದ ಯಜಮಾನಿ ನಾನು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳಲ್ಲ ವಿಷ್ಣುನ ರಜನಿಯಿಂದ ದೂರ ಮಾಡಕ ಆಗದೆ ಹೋದ್ರೆ ಏನಂತೆ ರಜನಿನೇ ವಿಷ್ಣುವಿಂದ ದೂರ ಮಾಡಿದ್ರೆ ಆಯ್ತು ಅದು ಹೇಗತ್ತೆ ನಿಕಿತ ಯಾವುದೇ ಹುಡುಗಿ ಆಗಿರಲಿ ತನ್ನ ಗಂಡ ಅಥವಾ ಗಂಡ ಆಗೋನು ಬೇರೆ ಹುಡುಗಿ ಜೊತೆ ಸಲಿಗೆಯಿಂದ ಇದ್ರೆ ಖಂಡಿತ ಅದನ್ನು ಸಹಿಸಕ್ಕಾಗಲ್ಲ ಈಗ ನಾವು ವಿಷ್ಣು ಮತ್ತು ರಜನಿ ವಿಷಯದಲ್ಲಿ ಅದನ್ನೇ ಮಾಡಬೇಕು ಹೇಗತ್ತೆ ಆದ್ರೆ ಈ ಪ್ಲಾನ್ ಫ್ಲಾಪ್ ಆಗಲ್ಲ ತಾನೆ ನಿಕಿತ ಕೆಲಸ ಆಗಂಗಿನ ಮುಂಚೆನೇ ಕೆಟ್ಟು ದೊಡಿಬೇಡ ಖಂಡಿತ ಈ ಪ್ಲಾನ್ ಫ್ಲಾಪ್ ಆಗಲ್ಲ ರಜನಿಗೆ ವಿಷ್ಣು ಮೇಲೆ ಸಂಶಯ ಬಂದ್ರೆ ಖಂಡಿತ ವಿಷ್ಣುನ ಬಿಟ್ಟು ಹೋಗೇ ಹೋಗ್ತಾಳೆ ನೋಡ್ತಾ ಇರು ರಜನಿ ಯಾಕೆ ಇರಿಸ್ತಾ ಇದೀಯಾ ಅದು ಇಲ್ಲಿ ಅತ್ತೆ ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ ಬುದ್ಧಿ ಇದೆಯಾ ನಿಮಗೆ ನಾನು ಎಷ್ಟು ಹೆದರಿ ಬಿಟ್ಟಿದ್ದೆ ಗೊತ್ತಾ ಹೌದಾ ಮತ್ತೆ ನಾನು ಹಾಗೆ ಹೀಗೆ ಅಂತ ಬಿಲ್ಡ್ ಅಪ್ ಕೊಡ್ತಾ ಇದ್ದೆ ನಾನೇನ್ ಬಿಲ್ಡ್ ಅಪ್ ಕೊಟ್ಟಿಲ್ಲ ರಜನಿ ಬೇಜಾರಾಯ್ತಾ ಮಾತಾಡಬೇಡಿ ನೀವು ಸಾರಿ ಕಣೋ ಇನ್ನೊಂದ್ಸಲಿ ಹಾಗೆ ಮಾಡಲ್ಲ ಇನ್ನೊಂದ್ಸಲಿ ಹಾಗೆ ಮಾಡಲ್ಲ ಅಂದಲ್ಲ ಓ ಈಗ ನೀನು ಇಷ್ಟೊಂದು ಬೇಜಾರು ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಬೇಜಾರಾಯ್ತಾ ಹೋಗು ನನ್ನ ಜೊತೆ ಮಾತಾಡಬೇಡ ಸಾರಿ ನನಗೆ ಕ್ಷಮಿಸ್ಬಿಡಿ ಹಾಗೆಲ್ಲ ಕ್ಷಮಿಸಕ್ಕಾಗಲ್ಲ ನೀನು ನಾನು ಹೇಳ್ದಾಗ ಮಾಡಬೇಕು ಓಕೆ ಏನು ಮಾಡಬೇಕು ನೀನು ನನಗೊಂದು ಕಿಸ್ ಕೊಡಬೇಕು ಓಕೆ ಕೊಡ್ತೀನಿ ಏನಿದು ಒಂದೇ ಸಲ ಓಕೆ ಅನ್ಬಿಟ್ಟೆ ಕಣ್ಣು ಮುಚ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಕಣ್ಣು ಬಿಡಬಾರ್ದು ಕಣ್ಣು ಬಿಡಬಾರ್ದು ಓಕೆ ಹೇಗಿತ್ತು ಸಖತ್ತಾಗಿತ್ತು ಇನ್ನೊಂದು ಇನ್ನೊಂದಾ ಓಕೆ ಇನ್ನೊಂದು ಪ್ಲೀಸ್ ಇನ್ನೊಂದು ಬೇಕಾ ಓಕೆ ಸಾಕು ಕಣ್ಬಿಡಿ ರಜನಿ ತುಂಬಾ ಥ್ಯಾಂಕ್ಸ್ ಕಿಸ್ಸು ಸೂಪರ್ ಆಗಿತ್ತು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ ಮತ್ತೆ ಇದಕ್ಕೆ ಇದಕ್ಕ ಯಾಕೆ ಯಾಕೆ ಅಂದ್ರೆ ಕಿಸ್ ಕೊಟ್ಟಿದ್ದು ಇದು ಏ ರಜನಿ ನಿಂತ್ಕೋ